ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಏನು ಯಾವಾಗಲೂ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ದು ಆಗ್ತಾ ಇರ್ತೀರಾ, ಇದು ಸೆಂಟ್ರಲ್ ಯಾಕೆ ಇದೆಲ್ಲ ಅಂತ ಅಂದ್ಕೋಬೋದು. ಅದು ಬಿಲ್ಡಿಂಗ್, ಒಂದು ಬಿಲ್ಡಿಂಗ್ ಆದಮೇಲೆ ಒಂದು ಸ್ವಲ್ಪ ಕ್ಯಾಪ್ ಕೊಡೋಕ್ಕೆ ಇದೊಂದು ನಾ ಇದೊಂದು ಫೋಟೋ ಹಾಕ್ತೀನಿ, ವೀಡಿಯೋ ಹಾಕ್ತಾಯಿದ್ದೀನಿ. ಏನಿಲ್ಲ, ಇದು ನಮ್ಮ ತಂಗಿ ಮನೆಯಲ್ಲಿ ರಾಟ್ ಪಿಲ್ಲರ್ ತಂದಿದ್ದರು. ಇದು ತುಂಬ ಚಿಕ್ಕ, ಒಂದು 2 months ಇರ್ಬೋದು, ಮೋಸ್ಟ್ಲಿ 2 months ಒಂದು ವರ್ಷದವರೆಗೂ ಅದನ್ನು ಸಣ್ಣ ಸಣ್ಣ ವೀಡಿಯೋಗಳನ್ನ ಸ್ವಲ್ಪ ಹಾಕಿದ್ದೀನಿ, ತುಂಬ ಏನಿಲ್ಲ. ನೋಡಿ, ಎಂಜಾಯ್ ಮಾಡಿ. ಅದು ನಾಯಿ, ಇದು ನನಗೆ ತುಂಬ ಇಷ್ಟ ಆಯಿತು. ಫಸ್ಟ್ ನಾವೆಲ್ಲ ನಾಯಿಯೆಲ್ಲ ಸಾಕಿ ರೂಢಿ ಇಲ್ವಲ್ಲ. ಇದು ನಾವು ನಮ್ಮ ತಂಗಿ ಮನೆಗೆ ಹೋದಾಗ ಬಂದಾಗೆಲ್ಲ ಅದ್ರ ಒಂದು ಇದು ತುಂಬ ಅಟ್ಯಾಚ್ಮೆಂಟ್, ಇವೆಲ್ಲ ತುಂಬ ಇಷ್ಟ ಆಗುತ್ತೆ. ಮತ್ತು ಇಡೀ ಪ್ರಪಂಚದಲ್ಲೆಲ್ಲ ನಾಯಿಗಳಲ್ಲಿ ಸ್ವಲ್ಪ ಒಂದು 5 ಡೇಂಜರಸ್ ನಾಯಿಗಳಲ್ಲಿ ಇದು ಒಂದು ಉದಾಹರಣೆಗೆ. ಇದಿರ್ಬೋದು, ಯಾವುದು ನಂಬರ್ 1 ಪಿಟ್ ಬುಲ್ಲು ಅರ್ಜೆಂಟೈನಾ, ಮತ್ತು ಅಸ್ಕಿ ಅಂತ ಬರುತ್ತೆ, ಇನ್ನು ಕಂಗಾಲ್ ಅಂತ ಬರುತ್ತೆ, ಮತ್ತು ಅದು ಬಿಟ್ಟು ರಾಟ್ ವಿಲ್ಲರು. ಒಂದು 10 ನಾಯಿಗಳಿದ್ದಾವೆ ಡೇಂಜರ್ನಲ್ಲಿ. ಇದು ಒಂದು ಸ್ವಲ್ಪ ಅದೇ ಥರನೇ, ಅದೇ ತಳಿಗೆ ಸೇರ್ಕೊಂಡಿದೆ, ತುಂಬ ಸ್ಟ್ರಾಂಗ್ ಇದೆ ಇದು ನಾಯಿ. ಇದು ಈವಾಗ ನನಗೆ ಹತ್ತಿರಂಗೆ ಇದು 1.5 ತಿಂಗಳು ಮರಿ ಇರ್ಬೋದು. ಅಲ್ಲಿಂದ 1 ವರ್ಷದವರೆಗೂ ಇದನ್ನು ವೀಡಿಯೋಗಳನ್ನ ತೆಗ್ದಿದ್ದೀನಿ. ಇದ್ರದ್ದು ನೋಡಿ, ಆಲ್ರೆಡಿ ಇವಾಗ ಮೋಸ್ಟ್ಲಿ ಒಂದು 4 ತಿಂಗಳು ಆಗಿರ್ಬೋದು. ಇದಕ್ಕೀಗ ಸಡನ್ನಾಗಿ ಜಂಪ್ ಆಯಿತು, ಅಂದರೆ ಅದಕ್ಕೆ ಮುಂಚೆ ವೀಡಿಯೋ ಯಾವುದೂ ಇಲ್ಲ. ಪ್ರತಿ ವರ್ಷ ನಾವು ಶ್ರಾವಣನ ನಮ್ಮ ತಾತ ಅಜ್ಜಿ ತಾತಂಗೆ ಎಡೆ ಇಡೋಗ ಇದು ಮಟನ್ನು ಅಜ್ಜಿ ತಾತಂಗೆ ಎಡೆ ಇಡೋಕ್ಕೆ ನಾವು ಪ್ರತಿ ವರ್ಷ ನಾವು ಮಾಡ್ತೀವಿ. ಶ್ರಾವಣದಲ್ಲೇ ನಾವು ಎಡೆ ಇಡೋದು. ಕೆಲವರು ಮಾಲೆ ಅಮಾವಾಸ್ಯೆ, ಕೆಲವರು ಆಯುಧ ಪೂಜೆ, ಕೆಲವರು ದೀಪಾವಳಿ, ಈ ಥರ ಎಲ್ಲ ಇರ್ತಾರೆ. ನಮಗೆ ಹಿರಿಯವರು ಚಿಕ್ಕದ್ರಿಂದ ಅದು ಮಾಡ್ಕೊಂಡು ಬಂದರು. ಆ ಮುಂಚೆಯಿಂದಲೂ ನಮ್ಮ ಚಿಕ್ಕದ್ರಿಂದಲೂ ಶ್ರಾವಣನೆ ಮಾಡ್ತಿರೋದು. ಬಂದು ನಾವು ನಮ್ಮ ಊರಿಗೆ ಹೋಗ್ತಾ ಇರೋಾಗ ನಮ್ಮ ಭಾವ, ನಮ್ಮ ತಂಗಿ, ನಮ್ಮ ಊರಲ್ಲಿ ಗವಿರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ಟೈಮಲ್ಲಿ ನಾವು ಮನೇಲಿ ಬಿಟ್ಟು ಹೋಗೋಕ್ಕಾಗಲ್ವಲ್ಲ, ಆದ್ದರಿಂದ ನಾಯಿನ ಕರ್ಕೊಂಡಿರ್ತೀವಿ. ಆವಾಗ ಸೆಂಟ್ರಲ್ಲಿ ನಾವು ಊಟಕ್ಕೆ ನಿಲ್ಸಿದ್ದು, ಟಿಫನ್ಗೆ ಅನಿಸುತ್ತೆ, ಮೋಸ್ಟ್ಲಿ ಟಿಫನ್ಗೆ ನಿಲ್ಸಿದ್ದು. ಆ ಟೈಮ್ ತೆಗೆದಿರೋ ವೀಡಿಯೋ ಇದು ನಮ್ಮ ಮನೆ ಊರಲ್ಲಿ. ಅಲ್ಲಿ ನಮ್ಮ ಒಂದು 5-6 ಹೋಗಿರ್ಬೇಕು. ಅಲ್ಲಿ ಕಾಣಿಸಲಕ್ಕ ಬರೀ ಹುಲ್ಲೇ ಬೆಳೆದಿದೆ. ಹಂಗಂತಾರಪ್ಪ ಅವರು. ಕಚ್ಚೋ ಥರ ಮಾಡುತ್ತಷ್ಟೇ, ಆದರೆ ರಿಯಲಾಗಿ ಕಚ್ಚಲ್ಲ. ಅದು ತುಂಬ ಒಂಥರ ನಿಯತ್ತಿನ ಪ್ರಾಣಿ ಅಂದರೆ ನಾಯಿನೇ ಅಂತಾರಲ್ಲ, ಆ ಮನೆಗೆ ಅದು ನಿಜನೇ ಆಗೋದು. ತುಂಬ ನಂಬ್ಕೊಬಿಟ್ರೆ ಅಷ್ಟು ಹಚ್ಕೊಳತ್ತೆ ಅದು, ಹೆದರುತ್ತೆ ಅದು. ಅದು ಈಗ ಬರೀ ಬೈಕ್ ಹೋಗಿದ್ದಕ್ಕೆ ಅಷ್ಟು ಹೆದರ್ಕೊಳ್ತದೆ ಅದು. ನೋಡಿ ಹೆಂಗೆ ಬಿಡಿಸ್ಕೋದ್ರಿ ಅದು. ನಮ್ಮ ತಂದೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಈಗಲೂ ಕಾಯಿಸ್ಬಿಡ್ತಾರೆ. ಮೋಸ್ಟ್ಲಿ 77-78 ಇಯರ್ಸ್ ಇರ್ಬೋದು. ಶುಗರ್ ಬೇರೆ ಇದೆ, ತುಂಬ ಸಣ್ಣ ಬಿಟ್ಟಿದ್ದಾರೆ.
ಆದರೂ ಕೆಲಸದನ್ನ ಮಾಡ್ತಾ ಇರ್ತಾರೆ, ಸುಮ್ಮನೆ ಅಂತಿರಲ್ಲ, ನೋಡ್ತಾನೆ ಇರ್ತಾರೆ. ಇದೇ ಟೈಮಲ್ಲಿ ನಮ್ಮ ತಾಯಿಗೆ ಬೇರೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅವ್ರಿಗೆ ನಾಗರ ಸುತ್ತ ಅಂತ ಒಂದು ಸ್ವಲ್ಪ ಹೊಟ್ಟೆ ಹತ್ರ ಎಲ್ಲ ತುಂಬ ನಾಗರ ಸುತ್ತ ಆಗ್ಬಿಟ್ಟಿತ್ತು. 6 ತಿಂಗಳು ತುಂಬ ಕಷ್ಟಪಟ್ಟಿದ್ರು. ಇವಾಗ ಈ ನಾಯಿಗೆ ಮೋಸ್ಟ್ಲಿ ಒಂದು 10 ತಿಂಗಳು ಮೇಲೆ ಆಗಿರುತ್ತೆ. ಇವಾಗೆಂತ ಬಗ್ಸೋಕ್ಕೆ ಆಗಲ್ಲ, ತುಂಬ ಕಷ್ಟ ಇವಾಗ. ಮತ್ತು ಊಟನೂ ಚೆನ್ನಾಗಿ ಮಾಡುತ್ತೆ, ಅದಕ್ಕೆ ಡೈಲಿ ಚಿಕನ್ ಪೀಸ್ ಅದನ್ನು ನೀರಲ್ಲಿ ಬೇಯಿಸ್ಬಿಟ್ಟು ಇಟ್ಕೊಂಡಿರ್ತಾರೆ. ಅದನ್ನು ಒಂದು 2-3 ಪೀಸ್ ಮಿಕ್ಸ್ ಮಾಡಿ ಮೊಸರನ್ನು ಜೊತೆ ಹಾಕ್ಬಿಟ್ರೆ ಸಾಕು. ಅದಕ್ಕೆ ಇರಲೇಬೇಕು ಚಿಕನ್ನು, ಅದು ಕಡಿಮೆ ರೇಟಿಗೆ ಸಿಗುತ್ತೆ. ಮೂಳೆ ಎಲ್ಲ ಮಿಕ್ಸ್ ಮಾಡಿಕೊಡ್ತಾರೆ. ಮತ್ತು ಬ್ಯಾಟಿಂಗ್ ಚೆನ್ನಾಗಿ ಮಾಡುತ್ತೆ. ಇವಾಗ ಮತ್ತೆ ಊರಿಗೆ ಬಂದಿರೋದು, ಇವಾಗ ಬಾಳೆಹಣ್ಣು ದೊಡ್ಡದಾದ್ಮೇಲೆ ಬಂದಿದೆ ಊರಿಗೆ. ಇನ್ನೊಂದು ಸ್ವಲ್ಪ ಕೂಲಾಗಿದೆ, ಒಂದು ಸ್ವಲ್ಪ ಅಬ್ಸರ್ವ್ ಮಾಡೋದು. ತೀಟೆ ಎಲ್ಲ ಕಮ್ಮಿ ಇದೆ, ಎಲ್ಲ ತೀಟೆ ಏನು ಭಯಂಕರ ತೀಟನೇ ಇದು. ಆದರೂ ಪರವಾಗಿಲ್ಲ, ಇವತ್ತೇನೋ ಸೈಲೆಂಟ್ ಕುಂತಿದೆ. ಸೇಫ್ಟಿ ಅಲ್ಲ, ಸೇಫ್ಟಿ ಅಲ್ಲ. ಮನೇಲಿ ನಾಯಿ ಇದ್ದರೆ ತುಂಬ ಟೈಮ್ ಪಾಸ್ ಆಗುತ್ತೆ,
ಅದ್ರ ತಕ್ಕನಾಗೆ ಅಷ್ಟೇ ಕೆಲಸಗಳು ಇರುತ್ತೆ, ಅಷ್ಟೇ ರಿಸ್ಕ್ ಇರುತ್ತೆ. ಈ ಥರ ನಾಯಿಗಳು ತುಂಬ ಡೇಂಜರ್ ನಾಯಿಗಳು, ಆದರೂ ಹೊಂದ್ಕೊಂಡ್ರೆ ತುಂಬ ಚೆನ್ನಾಗಿ ಹೊಂದ್ಕೊಳುತ್ತೆ. ಮನೆ ಮಾತ್ರ ತುಂಬ ಚೆನ್ನಾಗಿ ನೋಡ್ಕೊಳುತ್ತೆ. ಯಾವುದೇ ಒಂದು ಸಣ್ಣ ಹೊರಗಡೆ ಒಂದು ಅಂತ ಸೌಂಡ್ ಆಯಿತು ಅಂದರೆ ಸಾಕಷ್ಟು ಅದು ಬಗಳುತ್ತವೆ. ಸೇಫ್ಟಿನೂ ಇದೆ ಅಷ್ಟೇ ಅದ್ರ ಪ್ರಕಾರನೇ. ಓಕೆ, ಇಲ್ಲಿವರೆಗೂ ನೀವು ನೋಡಿರಲ್ಲ, ನಿಮ್ಗೆ ಏನಂತ ಗೊತ್ತಿಲ್ಲ. ನಾಯಿ ಪ್ರಿಯರುಗಳಿಗೆ ತುಂಬ ಇಷ್ಟ ಆಗುತ್ತೆ, ಇಲ್ಲ ಅಂದರೆ ನೋಡೋಕೆ ಹೋಗ್ಬಿಡಿ. ಓಕೆ ಫ್ರೆಂಡ್ಸ್, ಈ ಥರ ನಿಮಗೆ ನಾಯಿ ಪ್ರಿಯರಿಗೆ ನಾಯಿ ಸಾಕಬೇಕಂದ್ರೆ ಸಾಕಿ, ಅದರಿಂದ ಎಂಜಾಯ್ ಮಾಡಿ. 80% ಮಜಾ ಸಿಗುತ್ತೆ, ಒಂದು 20% ರಿಸ್ಕ್ ಇರುತ್ತೆ, ತಲೆ ಕೆಡಿಸ್ಕೋಬೇಡಿ. ಓಕೆ, ಬಾಯ್ ಬಾಯ್, ಗುಡ್ ನೈಟ್. ಗುಡ್ ನೈಟ್ ಸಾರಿ, ಬಾಯ್ ಬಾಯ್.